ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ನಗರದ ಹೊಸಳ್ಳಿ ರಸ್ತೆಯಲ್ಲಿ ಬರುವ ಅರುಣ್ ಮಿರಜ್ಕರ್ ಶಾಲೆಯಲ್ಲಿ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಯೋಗ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಬೆಳಗ್ಗೆ 7 ಗಂಟೆಯಿಂದ ಯೋಗ ಶಿಬಿರ ಪ್ರಾರಂಭಗೊಂಡಿದ್ದು ಯೋಗ ತರಬೇತಿದಾರರಾದ ವಾಸು ಮತ್ತು ಭೀಮೇಶ್ ರವರು ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಯ ಶಿಕ್ಷಕ ಶಿಕ್ಷಕರಿಗೆ ಯೋಗ ತರಬೇತಿಯನ್ನು ನೀಡಿದರು. Thank you.
ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಸರ್ವರಿಗೂ ಸಲ್ಲಿಸ್ತಾ ಇದ್ದೀನಿ. ಯೋಗ ಎನ್ನುವಂಥದ್ದು ಇದು ಇಂದು ನಿನ್ನೆ ಹುಟ್ಟಿರ್ತಕ್ಕಂಥದ್ದಲ್ಲ, ಇದು ಸನಾತನವಾದ ಕಾಲದಿಂದಲೂ ಕೂಡ ಬಂದಿರತಕ್ಕಂಥದ್ದು. ಇದನ್ನು ಇಡೀ ವಿಶ್ವವೇ ಆಚರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಭಾರತೀಯರಿಗೆ ಹೆಮ್ಮೆಯಾಗಿರ್ತಕ್ಕಂಥ ಸಂಗತಿ. ಒಂದು ನಮ್ಮ ಸನಾತನಿಗಳು ಯಾವಾಗಲಿಂದನೂ ಕೂಡ ಈ ಒಂದು ಯೋಗದ ಮಹತ್ವವನ್ನು ತಿಳ್ಕೊಂಡು ಶತಾಯುಷಿಗಳಾಗಿ ಬದುಕ್ತಾ ಇದ್ರು. ಅದು ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗ್ತಾ ಇತ್ತು. ಅದನ್ನು ಮತ್ತೆ ಪುನರ್ ಒಂದು ಅದರ ಒಂದು ತಿಳುವಳಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ಇಂದು ಇಡೀ ವಿಶ್ವವೇ ಇದನ್ನು ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ಉತ್ತಮವಾಗಿರ್ತಕ್ಕಂಥ ವ್ಯಾಯಾಮ ಅಂತಂದೇಳಿ ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಜೂನ್ 21ನ್ನು ವಿಶ್ವ ಯೋಗ ದಿನಾಚರಣೆ ಅಂತೇಳಿ ನಾವು ಆಚರಿಸ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಇಂದು ನಮ್ಮ ಆರನ್ ಮೆಡಿಕಲ್ ಶಾಲೆಯಲ್ಲಿ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಈ ಒಂದು ಯೋಗ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಬೆಳಗ್ಗೆ 7 ಗಂಟೆಯಿಂದ ಈ ಒಂದು ಯೋಗ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ ಅತ್ಯಂತ ಉತ್ಸುಕರಾಗಿ ಭಾಗವಹಿಸಿದ್ದು, ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಬಹಳಷ್ಟು ಉತ್ಸುಕರಾಗಿ ಭಾಗವಹಿಸಿದ್ದು. ಆ ಒಂದು ಯೋಗ ಕೇಂದ್ರದ ಎಲ್ಲ ಯೋಗ ಗುರುಗಳಿಗೆ ಒಂದು ನಮ್ಮ ಶಾಲೆ ವತಿಯಿಂದ ತುಂಬುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಕ್ಕಳಿಗೆ ಇಂಥ ವಾತಾವರಣ ಕಲ್ಪಿಸಿರ್ತಕ್ಕಂಥ ಆರೋನ್ ಮೆರಿಕ ಶಾಲೆಯ ಎಲ್ಲ ಆಡಳಿತ ಮಂಡಳಿಗೆ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. As we know very well, International Yoga Day will be celebrated on every year on 21st June. So on this occasion, even in our Aaron Mirajpur school also we celebrated. And through this occasion, through this event, we taught students what is the importance of yoga. And we also taught like how the yoga plays an important role, vital role in our life. And also students have learned and they have come through like how yoga plays a very important role in their life. And Yoga Guruji also showed and very good posters to the student through which they have learned the importance of yoga. June 21st, we are celebrating World International Yoga Day. Usually it is our tradition and it was spread throughout the world. Actually our Prime Minister Narendra Modi ji introduced this one. And we know that a sound mind in a sound body. And this is yoga we have to do and we have to make the student to practice this. Thank you. Tara. ಇಂದು ಆರುಣ್ ಮೆರಜ್ಕರ್ ಶಾಲೆಯ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಅದ್ಭುತವಾಗಿ ಮತ್ತು ಸಂತೋಷದಿಂದ ಆಚರಿಸಲಾಯಿತು. ಈ ಯೋಗವನ್ನು ಯೋಗಾಪಟುಗಳನ್ನು ಸ್ನೇಹ ಬಳಗದ ವತಿಯಿಂದ ಮುಖ್ಯವಾಗಿ ಯೋಗಾಪಟುಗಳನ್ನು ಕರೆಸಿ ಮಕ್ಕಳಿಗೆ ವಿವಿಧ ಯೋಗದ ಭಂಗಿಗಳನ್ನು ತಿಳಿಸಿಕೊಡಲಾಯಿತು. ಸೊ ಈ ಕಾರಣದಿಂದ ಯೋಗ ಮಾಡುವವನು ನಿರೋಗಿಯಾಗುತ್ತಾನೆ ಎನ್ನುವಂಥ ಸಂದೇಶವನ್ನು ಸಾರಲಾಯಿತು ಎಂದು ಹೇಳುತ್ತಾ ನನ್ನ ಮಾತನ್ನು